ಅಖಂಡ ಕರ್ನಾಟಕ ಬಂದ್ಗೆ ಇನ್ನೇನು ಕ್ಷಣಗಣನೆ ಶುರುವಾಗ್ತಾ ಇದೆ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಬೆಂಗಳೂರು ಬಂದಲ್ಲಿ ಯಾವ ರೀತಿ ಯಶಸ್ಸು ಸಿಕ್ಕಿತ್ತೋ ಅದೇ ರೀತಿ ನಾಳೆ ಕೂಡ ಯಶಸ್ಸು ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಈಗಾಗಲೇ ಸಂಘಟನೆಗಳು ಹೇಳ್ಕೊಳ್ತಾ ಇರೋ ಹಾಗೆ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ನಾಳಿನ ಬಂದ್ಗೆ ಕೊಡೋ ಮೂಲಕ ಯಶಸ್ವಿಗೊಳಿಸೋ ನಿಟ್ಟಿನಲ್ಲಿ ಪ್ರತಿ ಹೆಜ್ಜೆಯನ್ನು ಇಡ್ಲಾಗತ್ತಂತೆ ಜೀವಜಲಕ್ಕಾಗಿ ನಾಳೆ ಇಡೀ ಕರ್ನಾಟಕವನ್ನ ಬಂದ್ ಮಾಡ್ಲಾಗ್ತಾ ಇದೆ ನಾಳೆ ಬೆಳಗ್ಗೆ ಆರು ಗಂಟೆ ಸಂಜೆ ಆರು ಗಂಟೆ ತನಕ ಈ ಬಂದ್ ನಡೆಯಲಿದೆ ಬಂದ್ಗೆ ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳ ನಂತರ ಸಾವಿರದ ಆರ್ನೂರಕ್ಕೂ ಅಧಿಕ ಸಂಘಟನೆಗಳ ಬೆಂಬಲ ಸಿಗ್ತಾ ಇದೆ ನಾಳೆ ಸಂಪೂರ್ಣವಾಗಿ ಕರ್ನಾಟಕ ಸ್ತಬ್ಧ ಆಗ್ಲಿದೆಯಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು ಮಧ್ಯ ಕರ್ನಾಟಕದ ಸ್ಥಿತಿ ಹೇಗಿರುತ್ತೆ ಕರಾವಳಿ ಕರ್ನಾಟಕದಲ್ಲಿ ಸಿಚುವೇಶನ್ ಹೇಗಿರುತ್ತೆ ಉತ್ತರ ಕರ್ನಾಟಕದಲ್ಲಿ ಜೊತೆಗೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಬಂದ್ ತೀವ್ರತೆ ಹೇಗಿರುತ್ತೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ನಿಮ್ಮ ಪಬ್ಲಿಕ್ ಟಿವಿ ಕೊಡ್ತಾ ಹೋಗುತ್ತೆ ಈಗಾಗಲೇ ಸರಣಿ ಪ್ರತಿಭಟನೆಗಳನ್ನ ನಾವು ವಿವಿಧ ರೀತಿಯಲ್ಲಿ ಕನ್ನಡಪರ ಸಂಘಟನೆಗಳು ಮಾಡಿದ್ರು ಆದ್ರೂ ಅಧಿಕಾರದಲ್ಲಿ ಕೂತಿರೋರ ಗಮನಕ್ಕೆ ಇದು ಬಂದ್ ಬರ್ತಾ ಇಲ್ಲ ದಪ್ಪ ಚರ್ಮದ ಅಧಿಕಾರಿಗಳು ನಮ್ಮನ್ನ ಆಳ್ತಾ ಇದ್ದಾರೆ ಇದು ನಮ್ಮ ನೋವು ಕಾವೇರಿ ವಿಚಾರದಲ್ಲಿ ನಮ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಯಾವಾಗ ಎಚ್ಚೆತ್ಕೊಳ್ಳುತ್ತೆ ಸರ್ಕಾರ ಯಾವಾಗ ಎಚ್ಚೆತ್ಕೊಳ್ಳುತ್ತೆ ಆಡಳಿತ ವರ್ಗ ಅನ್ನೋದು ಈ ಹೋರಾಟಗಾರರ ಪ್ರಶ್ನೆ ಆಗ್ತಾ ಇದೆ ಇವತ್ತು ಕೂಡ ಇನ್ಫ್ಯಾಕ್ಟ್ ಸಂಜೆ ಅಷ್ಟೊತ್ತಿಗೆ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪಂಜಿನ ಮೆರವಣಿಗೆ ಆಗಿದ್ದನ್ನ ಕೂಡ ನಾವು ನೋಡಿದ್ವಿ ನಾಳಿನ ಬಂದ್ಗೆ ಸಾಕಷ್ಟು ಸಪೋರ್ಟ್ ಅನ್ನ ಈಗಾಗಲೇ ಅವ್ರು ಪಡ್ಕೊಂಡಿದ್ದಾರೆ ಮೊನ್ನೆ ಬಂದ್ಗೆ ಆಲ್ಮೋಸ್ಟ್ ನೂರು ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಕ್ಕೆ ಎಷ್ಟು ದೊಡ್ಡ ಯಶಸ್ಸು ಸಿಕ್ಕಿತ್ತು ಸೆವೆಂಟಿ ಪರ್ಸೆಂಟ್ ಆಫ್ ದ ಬೆಂಗಳೂರು ಹೇಗೆ ಬಂದಾಗಿತ್ತು ಅನ್ನೋದನ್ನ ನೋಡಿದ್ವಿ ನಾವು ಇನ್ನು ನಾಳೆ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇರೋ ಪ್ರಕಾರ ಸಾವಿರದ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದೆ ಅಂತ ಸೊ ಸ್ಟ್ರೆಂತ್ ಜಾಸ್ತಿ ಕಾಣಿಸ್ತಾ ಇದೆ ಇಂಟೆನ್ಸಿಟಿ ಅಷ್ಟೇ ಜಾಸ್ತಿ ಇರುತ್ತಾ ಅನ್ನೋದು ಇಲ್ಲಿ ಕುತೂಹಲ ಹಾಗಾದ್ರೆ ನಾಳೆ ಯಾವೆಲ್ಲ ಸೇವೆಗಳು ಸಾರ್ವಜನಿಕರಿಗೆ ಸಿಗೋದಿಲ್ಲ ಸಿಗುತ್ತೆ ಎರಡನ್ನ ಕೂಡ ನೋಡ್ತಾ ಹೋಗೋಣ ಫಸ್ಟ್ ನಾಳೆ ಯಾವ್ದೆಲ್ಲ ಬಂದಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಒಂದು ಓಲಾ ಊಬರ್ ಸೇವೆಗಳು ಲಭ್ಯ ಇರೋದಿಲ್ಲ ಅಗ್ರಿಗೇಟರ್ ಕಂಪನಿಯಲ್ಲಿ ಕೆಲಸ ಮಾಡೋ ಚಾಲಕರು ಕೂಡ ಹೇಳಿರೋದು ಒಂದೇ ಮಾಲೀಕರು ಹೇಳ್ತಾ ಇರೋದು ಒಂದೇ ನಾವು ಈ ಕಾವೇರಿಗಾಗಿ ಹೋರಾಟ ನಡೀತಾ ಇದೆಯಲ್ಲ ಅದಕ್ಕೆ ಸಪೋರ್ಟ್ ಕೊಡ್ತೀವಿ ರಸ್ತೆಗೆ ಇಳಿಯೋ ಇಳಿದೇ ಇರೋ ಮೂಲಕ ಅಂತ ಇನ್ನೊಂದು ಕಡೆಗೆ ಆಟೋ ಯೂನಿಯನ್ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದೆ ಹೀಗಾಗಿ ಆಟೋ ಸೇವೆ ಕೂಡ ಇರಲ್ಲ ಆಟೋ ಇರಬಹುದಾ ಅಂತ ಹೇಳಿ ಮನೆಯಿಂದ ಆಚೆ ಕಾಲಿಟ್ಟು ಮತ್ತೆ ಸಮಸ್ಯೆಯನ್ನು ತಂದ್ಕೊಳ್ಬೇಡಿ ಗೂಡ್ಸ್ ವಾಹನಗಳು ಕೂಡ ರಸ್ತೆಗೆ ಇಳಿಯಲ್ಲ ಹೋಟೆಲ್ ಉದ್ಯಮ ಕೂಡ ನಾಳೆ ಒಂದು ದಿನದ ಮಟ್ಟಿಗೆ ಬಂದ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಹನ್ನೆರಡು ಗಂಟೆಗಳ ಕಾಲ ಹೋಟೆಲ್ ಉದ್ಯಮವನ್ನ ಬಂದ್ ಮಾಡಿ ಕಾವೇರಿ ಹೋರಾಟಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಮಾಲೀಕ ವರ್ಗ ಇನ್ನೊಂದು ಕಡೆಗೆ ¿Qué? ¿Eh? ಥಿಯೇಟರ್ ಹಾಗೂ ಮಾಲ್ಗಳು ಕೂಡ ಬಂದಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ವೀಕೆಂಡ್ ಆಗಿರೋದ್ರಿಂದ ಅತಿ ಹೆಚ್ಚು ಜನ ಚೂಸ್ ಮಾಡೋದು ಆಪ್ಟ್ ಮಾಡೋದೇ ಈ ಥಿಯೇಟರ್ ಹಾಗೂ ಮಾಲ್ಗಳಿಗೆ ಬಟ್ ನಾಳೆ ಈ ಎರಡೂ ಸೇವೆಗಳು ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲಂತೂ ಅರವತ್ತಕ್ಕೂ ಹೆಚ್ಚು ಮಾಲ್ಗಳು ಇದ್ರ ಬಗ್ಗೆ ಆಲ್ರೆಡಿ ಕ್ಲಾರಿಟಿ ಏನು ಕೊಟ್ಟಿದೆ ಸೊ ಕನ್ಫ್ಯೂಷನ್ಗೆ ಜಾಗನೇ ಇಲ್ಲ ಇನ್ನೊಂದು ಕಡೆಗೆ ಜಿಮ್ ಫಿಟ್ನೆಸ್ ಫ್ರೀಗಳ ಗಮನಕ್ಕೆ ನಾಳೆ ಯಾವುದೇ ಜಿಮ್ಗಳು ಕೂಡ ಓಪನ್ ಇರೋದಿಲ್ಲ ಬಿಕಾಸ್ ಜಿಮ್ ಅಸೋಸಿಯೇಷನ್ ಅವರು ಕೂಡ ಈ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಎಂದಿನಂತೆ ಬೆಂಬಲವನ್ನು ಸೂಚಿಸ್ತಾ ಇದೆ ಆರ್ ಮಾರ್ಕೆಟ್ ನ ವ್ಯಾಪಾರಸ್ಥರ ಒಕ್ಕೂಟ ಕೂಡ ಇಲ್ಲಿ ಬಂದ್ಗೆ ಬೆಂಬಲವನ್ನ ಸೂಚಿಸಿದೆ ಸೊ ಆರ್ ಮಾರ್ಕೆಟ್ ಕೂಡ ಕ್ಲೋಸ್ ಇರುತ್ತೆ ಶಾಲಾ ವಾಹನಗಳು ಕೂಡ ರಸ್ತೆಗೆ ಇಳಿಯಲ್ಲ ಬಿಕಾಸ್ ಇದನ್ನ ಓಡಿಸುವಂತಹ ಚಾಲಕರು ಹಾಗೂ ಮಾಲೀಕರು ಇಬ್ರು ಕೂಡ ಬಂದ್ಗೆ ಸಪೋರ್ಟ್ ಅಂತ ಹೇಳಿರೋದ್ರಿಂದ ಸಿನಿಮಾ ಶೂಟಿಂಗ್ಗಳು ಕೂಡ ಆಗಲ್ಲ ಸೀರಿಯಲ್ ಶೂಟಿಂಗ್ಗಳು ಕೂಡ ಆಗಲ್ಲ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತಹ ಎಲ್ಲವನ್ನ ಒಂದು ದಿನದ ಮಟ್ಟಿಗೆ ನಿಲ್ಲಿಸಿ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಹಾಗೆ ಜ್ಯುವೆಲ್ಲರಿ ಶಾಪ್ ಮೊನ್ನೆ ಕೂಡ ಸಾವಿರಕ್ಕೂ ಹೆಚ್ಚು ಜ್ಯುವೆಲ್ಲರಿ ಶಾಪ್ಗಳು ಕ್ಲೋಸ್ ಆಗಿ ಬಂದ್ಗೆ ಸಪೋರ್ಟ್ ಮಾಡಿತ್ತು ಏನಿರುತ್ತೆ ಹಾಗಾದ್ರೆ ನಾಳೆ ತುರ್ತು ಸೇವೆಗಳ ವ್ಯಾಪ್ತಿಗೆ ಬರುವಂತಹ ಎಲ್ಲವೂ ಇರುತ್ತೆ ಫಾರ್ ಎಕ್ಸಾಂಪಲ್ ಆಸ್ಪತ್ರೆ ಆಸ್ಪತ್ರೆ ಓಪನ್ ಇರುತ್ತಾ ಇರಲ್ವಾ ಅನ್ನೋ ಕನ್ಫ್ಯೂಷನ್ಗೆ ಉತ್ತರ ಇರುತ್ತೆ ಆಸ್ಪತ್ರೆ ಸೇವೆಗಳು ನಾಡಿನಾದ್ಯಂತ ಓಪನ್ ಇರುತ್ತೆ ಮೆಡಿಕಲ್ ಶಾಪ್ಗಳು ಕೂಡ ಓಪನ್ ಇರುತ್ತೆ ಆಂಬುಲೆನ್ಸ್ಗಳು ಕೂಡ ಇರುತ್ತೆ ಹಾಗೆ ನಮ್ಮ ಮೆಟ್ರೋ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಜನ ಡಿಪೆಂಡ್ ಆಗುವಂತಹ ಒಂದು ಸಾರಿಗೆ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ನಮ್ಮ ಮೆಟ್ರೋ ನಮ್ಮ ಮೆಟ್ರೋ ಕೂಡ ಎಂದಿನಂತೆ ಪರ್ಪಲ್ ಲೈನ್ ಗ್ರೀನ್ ಲೈನ್ ಎರಡೂ ಕೂಡ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ರೈಲುಗಳ ಸಂಚಾರದಲ್ಲಿ ಕೂಡ ಯಾವುದೇ ವ್ಯತ್ಯಯ ಆಗಲ್ಲ ರೈಲು ಸಂಚಾರ ಎಂದಿನಂತೆ ಇರುತ್ತೆ ವಿಮಾನ ಸಂಚಾರದಲ್ಲಿ ಕೂಡ ಯಾವುದೇ ವ್ಯತ್ಯಯ ಇರಲ್ಲ ನಿಗದಿತ ಬುಕ್ಕಿಂಗ್ ಅನ್ನು ಮಾಡ್ಕೊಂಡಿದ್ರೆ ವಿಮಾನ ಹಾರಾಟ ಕೂಡ ಎಂದಿನಂತೆ ಇರುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ತುರ್ತು ಸೇವೆಗಳ ವ್ಯಾಪ್ತಿಗೆ ಯಾವೆಲ್ಲ ವಿಚಾರಗಳು ಒಳಗ್ ಒಳಗೆ ಬರುತ್ತೋ ಅದೆಲ್ಲವೂ ಕೂಡ ಆಪರೇಟ್ ಆಗುತ್ತೆ ಹಾಲಿರ್ಬೋದು ತರಕಾರಿ ಇರ್ಬೋದು ಇದೆಲ್ಲವೂ ಕೂಡ ಆ ಕಾರ್ಯನಿರ್ವಹಿಸುತ್ತೆ ಇನ್ನು ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಓಪನ್ ಇರುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಸೊ ಬ್ಯಾಂಕ್ ಉದ್ಯೋಗಿಗಳು ಕನ್ಫ್ಯೂಷನ್ ಆಗಿದ್ರೆ ಇಲ್ಲ ನೀವು ಕೆಲಸಕ್ಕೆ ಹೋಗಬೇಕಾಗತ್ತೆ ಪೋಸ್ಟ್ ಆಫೀಸ್ ಕೂಡ ಎಂದಿನಂತೆ ಕರ್ತವ್ಯವನ್ನ ಕಾರ್ಯಕ್ಷಮತೆಯನ್ನು ನಿರ್ವಹಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ